ನಮಸ್ಕಾರ ವೀಕ್ಷಕರೇ, ಅಪ್ಪಾಜ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KAS, FDA, SDA, PSI, PC, PDO ಇನ್ನು ಮುಂತಾದ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಮುಖ ಬ್ರ್ಯಾಂಡ್ ಅಂಬಾಸಿಡರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ 2020ರಲ್ಲಿ ಆಯ್ಕೆಯಾದಂಥ ಅತಿ ಮುಖ್ಯ ಪ್ರಮುಖ ರಾಯಭಾರಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾವುದೇ ಎಕ್ಸಾಮನ್ನು ತೆಗೆದುಕೊಳ್ಳಿ, ಆ ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಇದರ ಮೇಲೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಹಾಗಾಗಿ ಇದರ ಬಗೆಗೆ ತಿಳಿದುಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೀತಾ ಇರಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ಅತಿ ಹೆಚ್ಚು ವೀಡಿಯೋಗಳಿದೆ, ಅವುಗಳ ಲಾಭವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭಿಸೋಣ. ದಿ ಫೇಮಸ್ ಪೆಪ್ಸಿ ಕಂಪನಿಯ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸೈಫಾಲಿ ವರ್ಮಾ ಅಂತ. ಸೊ 2019ರಲ್ಲಿ ಪೆಪ್ಸಿ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವರು ಸಲ್ಮಾನ್ ಖಾನ್ ಅವರು ಈಗ ಪ್ರಸ್ತುತ 2020ರಲ್ಲಿ ಭಾರತ್ ಪೇ ಆ್ಯಪ್ನ ಹಾಗೂ ರಿಯಲ್ಮಿ ಅನ್ನುವಂಥ ಮೊಬೈಲ್ ಫೋನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಡನೇದು, ಲಾ ಲೀಗಾದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಆಯ್ಕೆಯಾದಂಥವರು ರೋಹಿತ್ ಶರ್ಮಾ. ಲಾ ಲೀಗಾ ಅನ್ನೋದು ಬೇಸಿಕಲಿ ಸ್ಪ್ಯಾನಿಷ್ ಫುಟ್ಬಾಲ್ ಲೀಗ್. ಮೂರನೇದು, ಇನ್ಕ್ರೆಡಿಬಲ್ ಇಂಡಿಯಾದ ರಾಯಭಾರಿಗೆ ಆಯ್ಕೆಯಾದವರು ನರೇಂದ್ರ ಮೋದಿ. ಫೋರ್ತ್ ಒನ್, ಪೂಮಾ ಕಂಪನಿಯ ನೂತನ ರಾಯಭಾರಿ ಕರೀನಾ ಕಪೂರ್. ಹಾಗೆಯೇ 2019ರಲ್ಲಿ ಸುನಿಲ್ ಛೇತ್ರಿ ಅನ್ನುವಂಥವರು ಪೂಮಾ ಕಂಪನಿಯ ರಾಯಭಾರಿಯಾಗಿದ್ದರು. ಇವರ ಬಗ್ಗೆ ಒಂದು ಪ್ರಶ್ನೆ ಎಕ್ಸಾಮಲ್ಲಿ ಕೇಳಿರೋದೇನಪ್ಪ ಅಂತಂದರೆ, ಇವರು ಭಾರತದ ಫುಟ್ಬಾಲ್ ಆಟಗಾರರು ಹೌದು, ಜೊತೆಗೆ ಪದ್ಮಶ್ರೀ ಹಾಗೂ ಅರ್ಜುನ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಈ ವಿಷಯವನ್ನು ಕೂಡ ನೀವು ನೆನಪಲ್ಲಿಟ್ಟುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಭಾರತ ಸೇನೆಯ ನೂತನ ರಾಯಭಾರಿ MS ಧೋನಿ. ನೆಕ್ಸ್ಟ್ ಒನ್, GST ರಾಯಭಾರಿಗೆ ಆಯ್ಕೆ ಆಗಿದ್ದವರು ಅಮಿತಾಬ್ ಬಚ್ಚನ್. GST ಇದರ ಎಕ್ಸ್ಪಾನ್ಷನ್ ಕೂಡ ನಿಮಗೆ ಗೊತ್ತಿರಬೇಕು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ನೆಕ್ಸ್ಟ್ ಒನ್, ಗೂಗಲ್ ಡ್ಯೂನ ನೂತನ ರಾಯಭಾರಿ ವಿರಾಟ್ ಕೊಹ್ಲಿ, ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಅವರು ಇದರ ನೂತನ ರಾಯಭಾರಿ ಆಗಿರ್ತಾರೆ. ಗೂಗಲ್ ಡ್ಯೂ ಅನ್ನೋದು ಬೇಸಿಕಲಿ ವಿಡಿಯೋ ಕಾಲಿಂಗ್ ಆ್ಯಪ್ ಇದು. ನೆಕ್ಸ್ಟ್ 8th ಒನ್, ರೆಡ್ ಬಸ್ನ ನೂತನ ರಾಯಭಾರಿ MS ಧೋನಿ. ಹಾಗೆಯೇ MS ಧೋನಿ ಅವರು ಕಾರ್ಸ್ 14 ಅನ್ನುವಂಥ ಒಂದು ವೆಬ್ಸೈಟ್ನ, ಓಲ್ಡ್ ಕಾರ್ಗಳನ್ನು ಸೇಲ್ ಮಾಡುವಂಥ ಒಂದು ವೆಬ್ಸೈಟ್ನ ರಾಯಭಾರಿ ಕೂಡ ಆಗಿರ್ತಾರೆ. ನೆಕ್ಸ್ಟ್, WHO ಹೆಪಟೈಟಿಸ್ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಅಮಿತಾಬ್ ಬಚ್ಚನ್. ಹೆಪಟೈಟಿಸ್ ಬಿ ಬೇಸಿಕಲಿ ನಾವು ಅದರ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವರು ಅಮಿತಾಬ್ ಬಚ್ಚನ್. WHO ಯಾವಾಗಲೂ ಕೂಡ ಕೆಲವೊಂದು ರೋಗಗಳನ್ನು ನಿರ್ಮೂಲನೆ ಮಾಡುವ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತೆ. ಇವಾಗಲೂ ಕೂಡ COVID-19 ನಿರ್ಮೂಲನೆ ಮಾಡುವ ದಿಶೆಯಲ್ಲಿ ಅತಿ ಹೆಚ್ಚು ಕಾರ್ಯಪ್ರವೃತ್ತವಾಗಿರೋದು WHO. ನೆಕ್ಸ್ಟ್ ಒನ್, ಮೇಕ್ ಇನ್ ಇಂಡಿಯಾದ ನೂತನ ರಾಯಭಾರಿ ಫಿರೋಜ್ ಕಂಬಾಟ. ಇವರು ರಚನಾ ಕಂಪನಿಯ ಮುಖ್ಯಸ್ಥ ಆಗಿದ್ದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಹರಿಯಾಣದ ಆಯುರ್ವೇದಿಕ್ ಯೋಗದ ರಾಯಭಾರಿಗೆ ಆಯ್ಕೆಯಾಗಿರ್ತಕ್ಕಂಥವರು ಯೋಗ ಗುರು ಬಾಬಾ ರಾಮದೇವ್. ನೆಕ್ಸ್ಟ್ ಒನ್, ಫೋನ್ಪೇದ ರಾಯಭಾರಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿರ್ತಕ್ಕಂಥವರು ಖ್ಯಾತ ನಟ ಅಮೀರ್ ಖಾನ್ರವರು. ಫೋನ್ಪೇ ಮತ್ತು ಭಾರತ್ ಪೇ ಈ ಎರಡು ಆ್ಯಪ್ಗಳನ್ನು ಬೇಸಿಕಲಿ ನಾವು ಏನು ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದೊಂದು ಏನು ಆಂದೋಲನ ನಡೀತಲ್ಲ ಅಥವಾ ಏನು ಒಂದು ಕ್ಯಾಂಪೇನ್ ನಡೀತಲ್ಲ, ಆ ಕ್ಯಾಂಪೇನ್ನ ಒಂದು ಪ್ರಮೋಟ್ ಮಾಡುವ ಸಲುವಾಗಿ ಈ ಎರಡು ಆ್ಯಪ್ಗಳನ್ನು ಕೂಡ ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್, BSNL ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಮೇರಿ ಕೋಮ್. ಇಂಡಿಯಾದ ಬಾಕ್ಸರ್, ಜೊತೆಗೆ ರಾಜ್ಯಸಭೆಗೆ ನಾಮಿನೇಟ್ ಆಗಿರ್ತಕ್ಕಂಥವರು ಕೂಡ. ನೆಕ್ಸ್ಟ್ ಒನ್, BSNLನ ಎಕ್ಸ್ಪಾನ್ಷನನ್ನು ನೋಡೋದಾದರೆ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಅಂತ, ಇದು ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಆಗಿರುತ್ತೆ. ನೆಕ್ಸ್ಟ್, ಅಡಿಡಾಸ್ನ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಹೀಮಾ ದಾಸ್ ಅವರು. 16th, ಸಿಕ್ಕಿಂ ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಎಹಾರ್ ರಹಮಾನ್ ಅವರು. ಜೊತೆಗೆ ಸಿಕ್ಕಿಂನ ಬಗ್ಗೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಬೇಕು, ಮೂರು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಚ್ಚಿಕೊಂಡಿರುವಂಥ ರಾಜ್ಯ ಸಿಕ್ಕಿಂ ಆಗಿರುತ್ತೆ. ನೆಕ್ಸ್ಟ್, ಡಿಶ್ ಟಿವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವರು. ಜೊತೆಗೆ JBL ಅನ್ನುವಂಥ ಎಲೆಕ್ಟ್ರಾನಿಕ್ ಐಟಮ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಕ್ಕಂಥವರು ರಣವೀರ್ ಸಿಂಗ್. ನೆಕ್ಸ್ಟ್, ಫಿಟ್ ಇಂಡಿಯಾ ಕ್ಯಾಂಪೇನ್ನ
ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವರು ಶಿಲ್ಪಾ ಅಗರ್ವಾಲ್. ನೆಕ್ಸ್ಟ್, ಸಮಾಜವಾದಿ ಕಿಸಾನ್ ಇನ್ಶೂರೆನ್ಸ್ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಥವರು ಇಂಡಿಯನ್ ಆ್ಯಕ್ಟರ್ ನವಾಜುದ್ದೀನ್ ಸಿದ್ದಿಕಿ ಅನ್ನುವಂಥವರು. ಬೇಸಿಕಲಿ ಇಟ್ ಈಸ್ ಎ ಇನ್ಶೂರೆನ್ಸ್ ಕಂಪನಿ, ಒಂದು ಇನ್ಶೂರೆನ್ಸ್ ಯೋಜನೆ. ಈ ಯೋಜನೆಯ ಪ್ರಮೋಟ್ ಮಾಡುವ ಸಲುವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವ್ರು ನವಾಜುದ್ದೀನ್ ಸಿದ್ದಿಕಿ. ನೆಕ್ಸ್ಟ್, ಸಿ ಆರ್ ಪಿ ಎಫ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವ್ರು ಪಿ ವಿ ಸಿಂಧು, ಫೇಮಸ್ ಬ್ಯಾಡ್ಮಿಂಟನ್ ಪ್ಲೇಯರ್. ನೆಕ್ಸ್ಟ್ ಒನ್, 21st ಹರಿಯಾಣದ ಭೇಟಿ ಬಚಾವೋ ಭೇಟಿ ಪಡಾವೋ ಕ್ಯಾಂಪೇನ್ನ ರಾಯಭಾರಿ ಸಾಕ್ಷಿ ಮಲಿಕ್, ಫೇಮಸ್ ರೆಸ್ಲರ್. ನೆಕ್ಸ್ಟ್, 22nd ನೋಡೋದಾದರೆ PNB ಬ್ಯಾಂಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವ್ರು ವಿರಾಟ್ ಕೊಹ್ಲಿ. ನೆಕ್ಸ್ಟ್, ರಿಬೋಕ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವರು ವರುಣ್ ಧವನ್ ಮತ್ತು ಕತ್ರಿನಾ ಕೈಫ್. ಹಾಗೆಯೇ ಉಬೇರ್ ಇಂಡಿಯಾ ಅನ್ನುವಂಥ ಕ್ಯಾಲಿಫೋರ್ನಿಯಾದ ಒಂದು ಕಂಪನಿ ಇದು, ಕ್ಯಾಲಿಫೋರ್ನಿಯಾ US ಇರ್ತಕ್ಕಂಥ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಇದರದ್ದು. ಸೊ ಆ ಒಂದು ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವರು ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ರೋಡ್ ಸೇಫ್ಟಿ ಕ್ಯಾಂಪೇನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಕ್ಕಂಥವರು ಅಕ್ಷಯ್ ಕುಮಾರ್. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆಯೇ ನಮ್ಮ ವಿಡಿಯೋಗಳನ್ನು ಜಾಸ್ತಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಇರಿ. ಜೊತೆಗೆ ನಿಮಗೆ ಯಾವ ರೀತಿಯಾದಂಥ ವೀಡಿಯೋಗಳು ಬೇಕು ಅನ್ನುವಂಥ ಸಜೆಷನನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀಡ್ತಾ ಇರಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ವೀಡಿಯೋಗಳಿದೆ, ಸುಮಾರು 55 ಹೆಚ್ಚು ವೀಡಿಯೋಗಳಿದೆ, ಅವುಗಳ ಲಾಭವನ್ನು ಕೂಡ ಪಡೆದುಕೊಳ್ತಾ ಇರಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅಪಾಜ್ ಅಕಾಡೆಮಿ ಅನ್ನುವಂಥ ಪೇಜನ್ನು ಕೂಡ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು, ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.